ಇನ್ನು ಆರ್ಯವರ್ಧನ್ ಹಾಗೂ ರೂಪೇಶ್ ಶೆಟ್ಟಿ ಅವರದು ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಬಾಂಧವ್ಯ ಮತ್ತೆ ತನ್ನ ಮಗನಂತೆ ಹಚ್ಚಿಕೊಂಡಿದ್ದೆ ಗುರುಜಿ. ಈಗ ಹರ್ಷವರ್ಧನ್ ಅವರ ಫ್ರೆಂಡ್ಶಿಪ್ ಬಾಂಡಿಂಗ್ ಬೇರೆ, ಅದೊಂದು ಬೇರೆದೇ. ಮತ್ತೆ ಗುರುಜಿ ಅವರ ಗುರುಜಿ ರೂಪೇಶ್ ಶೆಟ್ಟಿ ತನ್ನ ಮಗನಂತೆ ಒಂದು ನೋಡಿದ ರೀತಿ, ವೀಕೆಂಡ್ ಎಲಿಮಿನೇಷನ್ ಆಗಿ ಬರ್ತಾರೆ. ಸೊ ಇವರ ಇಬ್ಬರ ಬಗ್ಗೆ ಅಭಿಪ್ರಾಯ? ಅವರ ಬಗ್ಗೆ ಒಂದು ಅವರು ಅದು ಒಂದು ನಮಗೆ ತುಂಬಾ ಇಷ್ಟವಾದಂತಹ ಒಂದು ಸ್ನೇಹಿತಕ್ಕಿಂತಲೂ ಅವರ ತಂದೆ ಸ್ಥಾನವನ್ನು ಅವನಿಗೆ ಕೊಟ್ಟಿದ್ದಾರೆ. ಅವನು ಕೂಡ ಹಾಗೆ, ನಾನು ಅವರ ಮಗ ಮಗ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ಅವನು ಎಲಿಮಿನೇಷನ್ ಆಗ್ತಾನೆ ಅಂತ ಅವರು ತುಂಬಾ ಭಯಪಟ್ಟು ಅವರು ಕಣ್ಣೀರಿಟ್ರು, ನಮಗೂ ಕಣ್ಣೀರು ಬಂತವರು ಅಳೋವಾಗ. ಮತ್ತೆ ಒಂದು ಟಾಸ್ಕ್ ಅಲ್ಲಿ ಇಬ್ರು ಲಾಸ್ಟ್ ಗೆ ಬೆಳೀತಾರೆ, ಆ ಟಾಸ್ಕ್ ಅಲ್ಲಿ ಅವರು ಇಬ್ರು ಅದು ಹಿಡ್ದಿದ್ದಾರೆ, ನಾವು ನೋಡಿದ್ದೇವೆ. ಆಗ ಅವನು ಬಿಟ್ಕೊಟ್ಟ. ಆಗ ಅವರಿಗೆ ಒಂದು ಬೇಸರ, ಒಂದು ಮಗುವಿನ ತರ ಹತ್ರ ಅವರು, ಅದು ನಮ್ಗೆ ತುಂಬಾ ಬೇಸರ ಆಯ್ತು. ಅವರು ನಿಜವಾಗ್ಲೂ ಮಗನ ತರನೇ ಭಾವನೆ ಅವರಿಗೆ. ಅವನು ತುಂಬಾ ಖುಷಿ ನಮ್ಗೆ ತುಂಬಾ. ಅವರೇ ಹೋಗುವಾಗ ಮೊನ್ನೆ ತುಂಬಾ ಬೇಸರ ಆಯ್ತು, ಇಬ್ರು ನಾವು ಅತ್ತಿದ್ದೇವೆ ಮನೆಯಲ್ಲಿ ಎಲ್ರು. ಅದೇ ತುಂಬಾ ಬಾಂಧವ್ಯ, ಒಂದು ತಂದೆ ಮಗನ ಅವನು ಯಾವ ರೀತಿ ತಂದೆ ಸ್ಥಾನ ಕೊಡ್ತಾ ಇದ್ನೋ ಅದೇ ರೀತಿ ಅವರು ನನ್ನ ಮಗನ್ ತರ ಅಂತ ಯಾವಾಗ್ಲೂ ಹೇಳ್ತಾ ಇದ್ರು. ತುಂಬಾ ಖುಷಿ, ತುಂಬಾ ಒಂದು ಬಾಂಧವ್ಯ ಇದೆ ಅವರಿಗೆ. ತಂದೆ ನಾನು ತಂದೆ ಸ್ಥಾನದಲ್ಲಿದ್ದೇನೆ, ಅವನ ಮಗನ ಸ್ಥಾನದಲ್ಲಿದ್ದೇನೆ. ನಿಮ್ ಪ್ರಕಾರ ಟಾಪ್ ತ್ರೀ ಯಾರು ಬರ್ಬೋದು ಅನ್ಸುತ್ತೆ? ಟಾಪ್ ತ್ರೀ ರೂಪೇಶ್ ಶೆಟ್ಟಿ ಬರ್ಬೇಕು ಅಂತ ಆಸೆ, ಮತ್ತೆ ರಾಖಿ ಬರ್ಬಹುದು, ಆಮೇಲೆ ರಾಜಣ್ಣ ಬರ್ಬಹುದು ಅಂತ ಒಂದು ನಂಬಿಕೆ ಅಷ್ಟೇ. ಯಾರು ಬೇಕಾದ್ರೂ ಬರ್ಬಹುದು 5 ಜನರಲ್ಲಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.